ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಿನ್ನೆ ಕೊಡಗು ಜಿಲ್ಲೆಯಲ್ಲಿ ಅವಮಾನ ಮಾಡತಕ್ಕಂತ ಕೃತ್ಯವನ್ನು ಎಸಗಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಯಾವುದೇ ಜಾತಿಗೆ ಸೀಮಿತ ಅಷ್ಟೇ ಅಲ್ಲ ಎಲ್ಲ ಹಿಂದುಳಿದ ಜಾತಿಗಳು ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಇವತ್ತು ರಾಜ್ಯಾದ್ಯಂತ ಆ ಆರ್ಎಸ್ಎಸ್ ನ ಕಿಡಿಗೇಡಿಗಳು ಬಿಜೆಪಿಯ ಭ್ರಷ್ಟ ಸರ್ಕಾರದ ಅನುಯಾಯಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವಮಾನ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಭಗವಂತರಾಯಗೌಡ ಪಾಟೀಲ್ ಅವರು ಹೇಳಿದ ಹಾಗೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಿಡಿಗೇಡಿಗಳು ಲೆಕ್ಕಕ್ಕೆ ತೆಗೆದುಕೊಂಡ್ರೆ 26 ರಿಂದ 30 ಜನ ಮಾತ್ರ ಅಲ್ಲಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ 26 ರಿಂದ 30 ಜನಗಳ ಕಿಡಿಗೇಡಿಗಳಿಗೆ ಕಂಟ್ರೋಲ್ ಮಾಡದೇ ಇರತಕ್ಕಂತ ಸರ್ಕಾರ ಅಂತಕಂತದ್ದು ತಾವು ತಿಳ್ಕೋಬೇಕು ಇಲ್ಲಿ ಇರತಕ್ಕಂತ ಗೃಹ ಸಚಿವರು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ನಿಷ್ಕ್ರಿಯವಾಗಿದೆ ಅಂತ ಹೇಳಕ್ಕೆ ನಿನ್ನೆ ನಡೆಯತಕ್ಕಂತ ಒಂದು ಘಟನೆನೇ ಸ್ಪಷ್ಟ ನಿದರ್ಶನವಾಗಿದೆ ಇಂತ 20 ರಿಂದ 30 ಜನಗಳಿಗೆ ಕಂಟ್ರೋಲ್ ಮಾಡದೇ ಇರತಕ್ಕಂತ ಸರ್ಕಾರ ಹೇಗೆ ವ್ಯವಸ್ಥಿತವಾದಂತ ಆಡಳಿತ ಕೊಡಲಿಕ್ಕೆ ಸಾಧ್ಯ ಅಂತಕಂತದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಳಬೇಕು ಏನು ನಿನ್ನೆ ನಡೆದಿರತಕ್ಕಂತ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಆ ಕಿಡಿಗೇಡಿಗಳನ್ನು ಕಾನೂನಿನಲ್ಲಿ ಏನು ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರತಕ್ಕಂತ ಅವಮಾನವನ್ನು ಇಡೀ ಭ್ರಷ್ಟ ಸರ್ಕಾರ ವಹಿಸ್ಕೋಬೇಕು ಕ್ಷಮೆ ಕೇಳಬೇಕು ಬಹಿರಂಗವಾಗಿ ಗ್ರಾಮಮಂತ್ರಿಗಳು ಮತ್ತು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಿರುವಂತ ಬಸವರಾಜ ಬೊಮ್ಮಾಯಿ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೋರಬೇಕು ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯ ಅಧ್ಯಕ್ಷರಿಗಾಗಲೇ ಹೇಳಿದಂತೆ ಬರೀ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದ ನಾಯಕರಲ್ಲ ಬರೀ ಹಿಂದುಳಿದ ಜಾತಿಗಳಿಗೆ ಸೀಮಿತವಾಗಿರತಕ್ಕಂತ ನಾಯಕರಲ್ಲ ಇಡೀ ದೇಶಕ್ಕೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಆಡಳಿತದ ಅವಧಿಯಲ್ಲಿ ಕೊಟ್ಟಿರತಕ್ಕಂತ ಯೋಜನೆಗಳು ಏನಿದಾವೆ ಅವೆಲ್ಲ ಜಾತಿಗಳಿಗೆ ಸೀಮಿತವಾಗಿದ್ದವು ಮತ್ತು ಆ ಕರ್ನಾಟಕ ರಾಜ್ಯದ ಆಸ್ತಿ ಅಂತಕಂತದ್ದು ಕೂಡ ತಾವೆಲ್ಲರೂ ಮರಿಬಾರದು ಈ ಹೋರಾಟ ಈ ಅನ್ಯಾಯದ ವಿರುದ್ಧ ಈ ಧ್ವನಿ ಈ ಗುಲ್ಬರ್ಗ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿದ್ದಲ್ಲ ಈ ಹೋರಾಟಕ್ಕೆ ನ್ಯಾಯ ಸಿಗದೆ ಹೋದಲ್ಲಿ ಕೊಡಗು ಜಿಲ್ಲೆಯಲ್ಲಿ 26 ರಂದು ಮತ್ತೆ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿತದೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಇನ್ನೊಮ್ಮೆ ನಾನು ಪರೋಕ್ಷವಾಗಿ ಎಚ್ಚರ ಕೊಡಲಿಕ್ಕೆ ಬಯಸ್ತೇನೆ ತತ್ಕ್ಷಣವೇ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಜೊತೆಗೆ ಏನು ಈ ಕೃತ್ಯ ಎಸಗಿದ್ದಾರೆ ಇದಕ್ಕೆ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತ ಬೊಮ್ಮಾಯಿ ಮತ್ತು ಗೃಹ ಸಚಿವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕಂತ ಹೇಳಿ ಈ ಮೂಲಕ ಆಗ್ರಹಿಸಿ ನನ್ನ ಮಾತು ಮುಗಿಸ್ತೇನೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಯುವ ಘಟಕದ ಜಿಲ್ಲಾಧ್ಯಕ್ಷ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯೋ ಅನ್ಯಾಯೋ ಸಿದ್ದರಾಮಯ್ಯನವರನ್ನ ಅವಮಾನ ಮಾಡಿರ್ತಕ್ಕಂತ ಕಿಡಿಗೇಡಿಗಳಿಗೆ ನಾಡು ಕಂಡಂತ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಹಾಲಿ ವಿರೋಧ ಪಕ್ಷದ ನಾಯಕರು ಬಡವರ ಬಂಧು ದೀನದಲಿತರ ಬಂಧುಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮಡಿಕೇರಿಯಲ್ಲಿ ಅತಿವೃಷ್ಟಿ ಆಗಿರುವುದರಿಂದ ಒಂದು ವೀಕ್ಷಣೆ ಸಲುವಾಗಿ ಹೋಗುವ ಸಮಯದಲ್ಲಿ ಬಿಜೆಪಿ ಬೆಂಬಲಿತ ಗುಂಡಾಗಳು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಒಂದು ಹೀನ ಕರ್ತವ್ಯವನ್ನು ಏನು ಮಾಡಿದ್ದಾರೆ ಮೊಟ್ಟೆ ಎಸಿತ ಮತ್ತು ಕಪ್ಪು ಬಾವುಟೆಯನ್ನು ಹಾರಿಸಿದ್ದಾರೆ ಆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನಿನ ಮುಖಾಂತರ ಅವರನ್ನು ಗಲ್ಲು ಶಿಕ್ಷೆಗೆ ವರಿಸಿ ಗಡಿಪಾರು ಮಾಡಬೇಕೆಂದು ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಮತ್ತು ಕರ್ನಾಟಕ ಪ್ರದೇಶ ಯುವ ಘಟಕದ ರಾಜ್ಯ ಘಟಕ ಜಿಲ್ಲಾ ಘಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಯುವ ಘಟಕ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಬಂಧುಗಳೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವಮಾನ ಮಾಡಿದ್ದೀರಿ ಇದು ಸಿದ್ದರಾಮಯ್ಯ ಸಾಹೇಬರ ಅವಮಾನವಲ್ಲ ಇಡೀ ಕುರುಬರಿಗೆ ಹಿಂದುಳಿದವರಿಗೆ ದೀನ ದಲಿತರಿಗೆ ಅವಮಾನವಾಗಿದೆ ಇವತ್ತು ಇವತ್ತೇನು 40% ಸರ್ಕಾರ ಏನಿದೆ ಮಾನ್ಯ ಬೊಮ್ಮಾಯಿ ಅವರೇ ಒಂದು ಅರ್ಥ ಮಾಡ್ಕೊಳ್ಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯ ಒತ್ತಿ ಉರಿಯುತ್ತೆ ನೀವು ಮತ್ತು ನಿಮ್ಮ 40% ಮುಖ್ಯಮಂತ್ರಿಗಳು ಯಾರೂ ಕೂಡ ರಸ್ತೆಗೆ ತಿರುಗಾಡಕ್ಕೆ ಬಿಡಲ್ಲ ಇನ್ನು ಮುಂದೆ ನಾವು ಕೂಡ ಮೊಟ್ಟೆ ಚಳವಳಿ ಹಮ್ಮಿಕೊಳ್ಬೇಕಾಗ್ತದೆ ಬಂಧುಗಳೇ ನೀವು ಎಷ್ಟು ದಿನ ಪೊಲೀಸ್ ಸೆಕ್ರೆಟರಿಗೊಂದು ತಿರುಗಾಡ್ತೀರಿ ತಿರುಗಾಡ್ರಿ ಇಡೀ ರಾಜ್ಯದಲ್ಲಿ ತಮ್ಗೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಮಾನ್ಯ ತಾನೇ ನೀವು ಸಿದ್ದರಾಮೋತ್ಸವದಲ್ಲಿ ಜನಸಂಖ್ಯೆ ಸೇರಿತ್ತಾವೆಲ್ಲ ನಿಮ್ಗೆ ಗಮನಕ್ಕದೆ ನಾವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅಭಿಮಾನಿ ಒಂದು ಜಾತಿಗೆ ಸೀಮಿತವಾದವರಲ್ಲ ಒಂದು ಪಕ್ಷಿಗೆ ಸೀಮಿತವಾದವರಲ್ಲ ಇಡೀ ಸಿದ್ದರಾಮಯ್ಯ ದೇಶದ ಆಸ್ತಿ
ಇವತ್ತು ನೀವೇನು ಬಿಜೆಪಿ ಅವರೇನು ಗುಂಡಾವರ್ತನೆ ಮಾಡ್ತಾ ಇದ್ದೀರಿ, ಇದು ಯಾವತ್ತೂ ಸಹಿಸ್ಕೊಲ್ಲ. ನಿಮ್ಮ ಅವನತಿ ಇವತ್ತಿಂದ ಚಾಲು ಅಂತ ತಿಳ್ಕೊಳ್ಳಿ. ಇವತ್ತೇನು ಸಿದ್ದರಾಮಯ್ಯ ಈ ನಾಡು ಅಹಿಂದದ ಒಂದು ಶಕ್ತಿಯವರು ಬಡವರ ಪಾಲಿಗೆ ಅನ್ನರಾಮಯ್ಯ ಅಂತ ಒಂದು ಸಿದ್ದರಾಮಯ್ಯ ಇವತ್ತೇನು ಕೆಣಕಿದ್ದೀರಿ. ನೀವು ರೋಡ್ ಮ್ಯಾಗೆ ನಿಮ್ಮ 40% ಸರ್ಕಾರದ ಮಂತ್ರಿಗಳ ನಾವು ತಿರುಗಾಡಲು ಬಿಡುವುದಿಲ್ಲ ಬಂಧುಗಳೇ. ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ, ನೀವು ಎಲ್ಲಿ ಬರ್ತೀರಿ ಅಲ್ಲಿ ನಾವು ಮೊಟ್ಟೆ ಚಳವಳಿಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ನೀವೇನು ಇವತ್ತು ಕೂಡಲೇ ಅವರನ್ನು ಶಿಕ್ಷೆಗೆ ಗುರಿಪಡಿಸಿ ಬಂಧಿಸದೇ ಇದ್ರೆ ನಾವು ರಾಜ್ಯದಂತ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ನೀವೇನು ತಿಳ್ಕೊಂಡಿರಬೇಕು, ಸಿದ್ದರಾಮಯ್ಯ ಬರೀ ಕುರುಬರು, ಕಾಂಗ್ರೆಸ್ ಪಕ್ಷಾತೀತವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಅವರು ಹಿಂದಿದ್ದೇವೆ. ಇವತ್ತು ಬಸವರಾಜ ಬೊಮ್ಮಾಯಿ ಅವರೇ ನೀವು ಬಹಿರಂಗವಾಗಿ ಕ್ಷಮೆ ಕೇಳದೇ ಇದ್ರೆ ನಿಮ್ಮ ಸರ್ಕಾರ ಇವತ್ತೇ ಅವನತಿ ಚಾಲು ಆಗ್ತದೆ. ನೀವು ನಿಮ್ಮ 40% ಸರ್ಕಾರ ಬಹಳ ದಿನ ಉಳಿಯಲ್ಲ. ಇವತ್ತು ನೀವೇನು ಬರೇ ಒಂದು ಕೇವಲ ಬೆರಳೆಣಿಕೆ ಅಷ್ಟು ಗುಂಡಾಗಳನ್ನ ಬಿಟ್ಟು ಏನು ಮೊಟ್ಟೆ ಎಸ್ತಿದ್ದೀರಲ್ಲ, ನೀವು ನಿಮ್ಮ ಏನು ಸೆಕ್ಯೂರಿಟಿ ನಿಮ್ಮ ಇಡೀ ರಾಜ್ಯದ ಒಂದು ಸೆಕ್ಯೂರಿಟಿ ತಂದು ಬಂದರೂ ಕೂಡ ಇವತ್ತು ನಾವು ನಿಮ್ಮ ಎಲ್ಲಿ ಬೇಕಲ್ಲಿ ಮೊಟ್ಟೆ ಚಳವಳಿ ಹಮ್ಮಿಕೊಳ್ಳಬೇಕು. ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.